ಇತಿಹಾಸದಲ್ಲಿ ಇವತ್ತೊಂದು ಬರೀ ಕೇವಲ ಎರಡು ಅಂದ್ರೆ ಇದುವರೆಗೂ 4% ಆಗಿರುತ್ತೆ ಸರ್, ಇತಿಹಾಸದಲ್ಲಿ ಇಷ್ಟೊಂದು ಕಮ್ಮಿ ಪರ್ಸೆಂಟ್. ಸ್ವಲ್ಪ ಅದ್ರ ಗೊತ್ತಿತ್ತು ಅಂದ್ರೆ ಸ್ವಲ್ಪ ಅಷ್ಟು ಇದಿರಲ್ಲ ಅರ್ಜಿಲ್ಲ ಮೇನ್ ಎಲೆಕ್ಷನ್ ತರ ಇದು ಬೇಡ ಅದಕ್ಕೆ ಹೇಳಂದಲ್ಲ ಬೇಕಾಗಿರಲ್ಲ ಎಲೆಕ್ಷನ್. ಸರ್ ನೀವು ರಾಜಕಾರಣಕ್ಕೆ ಬಂದ್ಮೇಲೆ ಇದೇ ಲೋಕಸಭೆ ಚುನಾವಣೆಗೆ ಬರಲಿಲ್ಲ ಪ್ರಚಾರಕ್ಕೆ ಯಾರು ನೀವು? ಇಲ್ಲ ನಾನು ರೆಸ್ಟ್ ತಗೊಳ್ತೀನಿ ನನಗೆ ಇಲ್ಲಂದಲ್ಲ ಗಿರಾಟ್ ಇಲ್ಲ ಇವ್ರಿಗೆ ಬರೋಂಗಿದ್ರೆ ನಾನೇ ಬರಬಾರ್ದು ನನಗೆ ಮಾಡ್ಕೊಳ್ಳೋದು ಬೇರೆಯವ್ರಿಗೆ ಮಾಡೋಕ್ಕಿಂತ ನಾನೇ ಮಾಡ್ಕೊಳ್ಳೋದು ಎಲೆಕ್ಷನ್ ಇಲ್ಲವೇ. ಪರೋಕ್ಷ ನೀಡ್ಬೋದು ಅಪ್ಪಿತ್ತ ಮಿಶ್ರ ಸ್ಟ್ರೆಂತ್ ಬಂದರೆ ನಮ್ಗೆ ಇಷ್ಟ ಬಂದ್ರೆ ಹೋಗ್ಬೋದು ಏನು ಮಾಡೋಕ್ಕಾಗುತ್ತೆ ಸ್ಟ್ರೆಂತ್ ಬಂದರೆ. ಓಕೆ ರೆಡಿ ಸರ್. ಓಕೆ 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 ಸರ್. ಸರ್ಕಾರ ಇದೆ, ಮೈತ್ರಿ ಅಭ್ಯರ್ಥಿಗಳಿದ್ದಾರೆ, ವೋಟ್ ಹಾಕಿದ್ರೆ ಹೇಗೆ ಅನಿಸ್ತದೆ ವಾತಾವರಣ ನಿಮಗೆ? ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ದೇವೇಗೌಡರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಒಂದಾಗಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಆಗಬೇಕು ಅಂತೇಳಿ ಪ್ರೊಜೆಕ್ಟ್ ಮಾಡಿದ್ದಾರೆ ಸನ್ಮಾನ್ಯ ದೇವೇಗೌಡರು. ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ದೇವೇಗೌಡರು ಒಂದಾಗಿದ್ದಾರೆ. ಅವರೆಲ್ಲ ಒಂದಾದ್ಮೇಲೆ ಎಲ್ಲ ಈ ಕ್ಷೇತ್ರಗಳ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಾಗಿದ್ದಾರೆ. ಅಲ್ಲಿ ಇಲ್ಲಿ ಒಡೆದಲ್ಲಿ ಕೇಳಿಬರ್ಬೋದು ಅಷ್ಟೇ. ಆದರೆ ಮಾಡೋದಂತೂ ಅವರ ಪಕ್ಷಾತೀತವಾಗಿ ಅವರು ಈ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶಿವರಾಮೇಗೌಡರಿಗೆ ಮತ ಹಾಕ್ಸ್ತಾರೆ ಅನ್ನೋ ಭರವಸೆ ಇದೆ. ನಿರೀಕ್ಷೆ ಇಟ್ಕೊಂಡಿದ್ದಾರೆ, 5-5 ಗೆಲ್ತದೆ ಅನ್ನೋ ಭರವಸೆ ಇವತ್ತಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.